ಆರಂಭದಲ್ಲಿ ಎಂಡ್ರಿಸನ್ ಅವರು ಕೆ ಎಲ್ ಅವರ ವಿಕೆಟ್ ಅನ್ನ ತೆಗಿತಾರೆ ಅದಾದ ಬಳಿಕ ಪೂಜಾರ್ ಅವರ ವಿಕೆಟ್ ಅನ್ನ ಅದಾದ ಬಳಿಕ ಕಿಂಗ್ ಕೊಹ್ಲಿರವರ ವಿಕೆಟ್ ಅನ್ನು ಕೂಡ ಎಂಡ್ರಿಸನ್ ಅವರು ತೆಗಿತಾರೆ ವಿರಾಟ್ ಕೊಹ್ಲಿ ಅವರು ಹದಿನೇಳು ಬಾಲ್ಗಳನ್ನು ಆಡಿರ್ತಾರೆ ಕೇವಲ ಏಳು ಗಳನ್ನ ಬಾರಿಸಿ ಸೆಟ್ ಆಗಿರ್ತಾರೆ ಒಂದು ಬೌಂಡ್ರಿಯನ್ನು ಕೂಡ ಬಾರಿಸಿರ್ತಾರೆ ಆದರೆ ನಲವತ್ತೊಂದು ಪಾಯಿಂಟ್ ಒಂದು ಎಂಟು ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟಿಂಗ್ ಅನ್ನ ವಿರಾಟ್ ಕೊಹ್ಲಿ ರವರು ಮಾಡ್ತಾ ಇರ್ತಾರೆ ಅದಕ್ಕಿಂತ ಮುಂಚೆ ಕೆ ಎಲ್ ರಾಹುಲ್ ಅವರು ಎಂಡ್ರಿಸನ್ ಅವರ ಮೊದಲನೇ ಓವರ್ನಲ್ಲಿ ಡಕೌಟ್ ಆಗಿದ್ರು ಅದಾದ ಬಳಿಕ ಪೂಜಾರ್ ಅವರು ಒಂದು ರನ್ ಹೊಡೆದು ಎಂಡ್ರಿಸನ್ ಅವರಿಗೆ ಔಟ್ ಆಗಿದ್ರು ಆದರೆ ಇವಾಗ ಕಿಂಗ್ ಅವರು ಕೂಡ ಎಂಡ್ರಿಸನ್ ಅವರಿಗೆ ವಿಕೆಟ್ ಒಪ್ಪಿಸಿದ್ದಾರೆ ಹನ್ನೊಂದನೇ ಓವರ್ ಎಂಡ್ರಿಸನ್ ಅವರು ಐದನೇ ಬಾಲ್ನಲ್ಲಿ ವಿರಾಟ್ ಅವರಿಗೆ ಒಂದು ಸ್ಲಾಟ್ನಲ್ಲಿ ಬಾಲ್ ಹೋಗ್ತಾರೆ ಬಟ್ ಅದನ್ನು ಡ್ರೈವ್ ಹಿಡಿಯಕ್ಕೆ ಹೋಗಿ ಎಜ್ ಮಾಡಿ ವಿಕೆಟ್ ಒಪ್ಪಿಸ್ತಾರೆ ಅಂತಲೇ ಹೇಳ್ಬೋದು ವಿರಾಟ್ ಕೊಹ್ಲಿರವರು ಔಟ್ ಆದಾಗ ತಂಡದ ಮೊತ್ತ ಕೇವಲ ಇಪ್ಪತ್ತೊಂದಕ್ಕೆ ಮೂರು ವಿಕೆಟ್ಗಳನ್ನು ಕಳೆದುಕೊಂಡಿತ್ತು ಮೊದಲನೇ ವಿಕೆಟ್ ಎಂಡ್ರಿಸನ್ ಅವರು ಆಗಿರುವಂಥ ಬಲ್ಗೆ ಕೀಲ್ ರಾವ್ ಅವರು ಬಟ್ಲರ್ಗೆ ಕ್ಯಾಚ್ ಕೊಟ್ಟಿರ್ತಾರೆ ಅವರು ಸಹ ಬಟ್ಲರ್ಗೆ ಕ್ಯಾಚ್ ಕೊಟ್ಟು ಹೋಗಿರ್ತಾರೆ ಈಗ ವಿರಾಟ್ ಕೊಹ್ಲಿರವರು ಸಹ ಬಟ್ಲರ್ ಅವ್ರಿಗೆ ಕ್ಯಾಚ್ ಕೊಟ್ಟು ಪೆವಿಲಿನ್ ಹತ್ತ ಮುಖ ಮಾಡಿದ್ದಾರೆ ಅವ್ರನ್ನ ಆರಂಭದಲ್ಲಿ ಆಂಡ್ರಿಸನ್ ಅವರು ಮೂರು ವಿಕೆಟ್ಗಳನ್ನು ಪಡೆದುಕೊಂಡಿದ್ದಾರೆ ನೀವು ಕೇಳಬಹುದು ಯಾಕೆ ಬೇಗನೆ ವಿಕೆಟ್ಗಳು ಬೀಳ್ತಾ ಇದಾವೆ ಅಂತ ಸೊ ನ್ಯೂ ಬಾಲ್ ಇರೋದ್ರಿಂದ ಡ್ಯೂಕ್ ಬಾಲ್ ಇರೋದ್ರಿಂದ ತುಂಬಾ ಸ್ವಿಂಗ್ ಆಗ್ತಾ ಇರುತ್ತೆ ಬ್ಯಾಟ್ಸ್ಮನ್ಗಳಿಗೆ ಬಾಲ್ಗೆ ಈಸಿಯಾಗಿ ಜಡ್ಜ್ ಮಾಡೋಕ್ಕಾಗಲ್ಲ ಬಟ್ ಸ್ವಲ್ಪ ಬಾಲ್ ಹಳೇದಾಗ್ತಾ ಬರ್ತಾ ಇದ್ದಕ್ಕೆ ಬ್ಯಾಟಿಂಗ್ ಆಡಕ್ಕೆ ಈಸಿ ಆಗುತ್ತೆ ಬಟ್ ಸ್ಟಾರ್ಟಿಂಗ್ ಹೊಸ ಬಾಲ್ ಇರೋದ್ರಿಂದ ಎಜ್ಗಳು ಸಾಕಷ್ಟು ಆಗುತ್ತವೆ ಹೀಗಾಗಿ ವಿಕೆಟ್ಗಳನ್ನು ಕಳೆದುಕೊಳ್ತಾ ಇದೆ ಇವಾಗ ನೀವು ನೋಡ್ತಾ ಇರ್ಬೋದು ಮೂರು ಆಟಗಾರರು ಬಟ್ಲರ್ ಅವ್ರಿಗೆ ಕ್ಯಾಚ್ ಇದ್ದಾರೆ ಅಂದರೆ ಬಾಲ್ ತುಂಬಾ ಹೊಸದಾಗಿದೆ ಹೀಗಾಗಿ ಬಾಲ್ ಜಡ್ಜ್ ಮಾಡೋಕ್ಕಾಗ್ತಾ ಇಲ್ಲ ಹೀಗಾಗಿ ಬ್ಯಾಟ್ಗೆ ತಾಗಿ ಬಾಲು ಪಿಲ್ಡ್ರ ಹತ್ರ ಅಥವಾ ಸ್ಲಿಪ್ನಲ್ಲಿರೋರ ಹತ್ರ ಕ್ಯಾಚ್ ಹೋಗ್ತಾ ಇದೆ ಹೀಗಾಗಿ ವಿಕೆಟ್ಗಳು ಪಾಲ್ ಆಗ್ತಾಯಿದ್ದಾವೆ